ಆಪಲ್ನ ಹೊಸ ಐಫೋನ್ 16ನೇ ಸೀರೀಸ್ ಲಾಂಚ್ ಆಗಿದೆ. ಎಂದಿನಂತೆ ಅಬ್ಬರದ ಪ್ರಚಾರ, ಥಳಕು ಬಳಕಿನ ಲಾಂಚ್ ಪ್ರೋಗ್ರಾಂ, ಆಕರ್ಷಕ ವಿಡಿಯೋ ಜಾಹೀರಾತುಗಳು ಎಲ್ಲವೂ ಇದ್ವು. ಐಫೋನ್ 16 ಸರಣಿಯಲ್ಲಿ ಐಫೋನ್ 16, ಐಫೋನ್ 16 ಪ್ಲಸ್, ಐಫೋನ್ 16 ಪ್ರೋ ಮತ್ತು ಐಫೋನ್ 16 ಪ್ರೋ ಮ್ಯಾಕ್ಸ್ ಎಂಬ ನಾಲ್ಕು ಮಾದರಿಗಳನ್ನು ಪರಿಚಯಿಸಲಾಗಿದೆ. 79,900 ರೂಪಾಯಿಯಿಂದ 164,999 ರೂಪಾಯಿವರೆಗೆ ಇವುಗಳ ಬೇರೆ ಬೇರೆ ಫೋನ್ಗಳಿಗೆ ಬೆಲೆ ಇದೆ. ಆದರೆ ಆಪಲ್ನ ಹೊಸ ಐಫೋನ್ 16 ಈ ಬಾರಿ ತನ್ನ ಹೊಸ ಫೀಚರ್ಗಳಿಂದಾಗಿ ಚರ್ಚೆಯಲ್ಲಿಲ್ಲ, ಬದಲಿಗೆ ಹೊಸ ಫೀಚರ್ಗಳೇನೂ ಇಲ್ಲ ಅನ್ನೋ ಕಾರಣದಿಂದಾಗಿನೇ ಚರ್ಚೆಯಲ್ಲಿದೆ. ಐಫೋನ್ 16 ಸೀರೀಸ್ ಲಾಂಚ್ ಬೆನ್ನಿಗೆ ಅದರ ಬಗ್ಗೆ ಉತ್ಸಾಹ, ರೋಮಾಂಚನಕ್ಕಿಂತ ಜಾಸ್ತಿ ನಿರಾಸೆ, ಅಸಮಾಧಾನ ದೊಡ್ಡ ಪ್ರಮಾಣದಲ್ಲಿ ವ್ಯಕ್ತವಾಗ್ತಿದೆ. ಆಪಲ್ ಪ್ರತಿ ವರ್ಷ ಹಳೆಯ ಫೋನನ್ನೇ ಹೊಸ ಫೋನ್ ಅಂತ ಹೇಳಿ ಯಾಕೆ ಲಾಂಚ್ ಮಾಡ್ತಿದೆ ಅಂತ ಸಾಮಾಜಿಕ ಜಾಲತಾಣ ಬಳಕೆದಾರರು ಕೇಳ್ತಿದ್ದಾರೆ, ಲೇವಡಿ ಮಾಡ್ತಿದ್ದಾರೆ. ವಾಲ್ ಪೇಪರ್ ಚೇಂಜ್ ಮತ್ತು ಹೆಸರು ಬದಲಾವಣೆ, ಐಫೋನ್ 15 ಅನ್ನ ಐಫೋನ್ 16 ಮಾಡುವುದಕ್ಕೆ ಆಪಲ್ ಮಾಡಿದ ಕೆಲಸ ಇಷ್ಟೇ ಅಂತಾನೂ ಜನ ತಮಾಷೆ ಮಾಡ್ತಿದ್ದಾರೆ. ಆಪಲ್ನ ಹೊಸ ಫೋನ್ಗಳು ಕಂಪನಿ ಕಳೆದ ಕೆಲವು ವರ್ಷಗಳಿಂದ ಮಾರಾಟ ಮಾಡ್ತಿರುವ ಫೋನ್ಗಳಂತೇನೆ ಇವೆ, ಅದರಲ್ಲಿ ಅಂತಹ ವಿಶೇಷ ಬದಲಾವಣೆ ಏನೂ ಇಲ್ಲ ಅಂತ ಜನ ಹೇಳ್ತಿದ್ದಾರೆ. ಡಿಸ್ಪ್ಲೇ ಮತ್ತು ವಿನ್ಯಾಸವನ್ನ ಬಿಟ್ಟರೆ ಬೇರೆ ಯಾವುದೇ ಗಮನಾರ್ಹ ಆವಿಷ್ಕಾರಗಳ ಕೊರತೆಯಿಂದಾಗಿ ಐಫೋನ್ 16 ಕುರಿತು ಬಳಕೆದಾರರಿಂದ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಿದೆ. ಐಫೋನ್ 16 ಕ್ಯಾಮರಾ ಲೆನ್ಸ್ಗಳನ್ನ ನೇರವಾಗಿ ಇಟ್ಟಿದೆ, ಹೊಸ ಬಣ್ಣಗಳಿವೆ. ಆಕ್ಷನ್ ಬಟನ್ ಮತ್ತು ಕ್ಯಾಮರಾ ಕಂಟ್ರೋಲ್ ಹೆಸರಿನ ಎರಡು ಹೊಸ ಬಟನ್ಗಳಿವೆ. ಡಿಸೈನ್ನಲ್ಲಿ ಸ್ಟೀಲ್ ಬದಲು ಟೈಟಾನಿಯಂ ಬಂದಿದೆ, ಆದರೆ ಗ್ಲಾಸ್ ತರಹದ ಫಿನಿಶ್ ಕಾರಣ ವ್ಯತ್ಯಾಸ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇಲ್ಲ. ಇದರಿಂದ ಜನರಿಗೆ ಏನ್ ಲಾಭ ಅಂತ ಬಳಕೆದಾರರು ಪ್ರಶ್ನೆ ಮಾಡ್ತಿದ್ದಾರೆ. ಸ್ಟೀವ್ ಜಾಬ್ಸ್ ಸ್ವರ್ಗದಿಂದ ಇದೇನಾ ನಿಮ್ಮ ಇನೋವೇಷನ್, ಹೀಗ್ಯಾಕೆ ನಮ್ಮ ಕಂಪನಿ ಹೆಸರನ್ನ ಹಾಳು ಮಾಡ್ತಿದ್ದೀರಿ ಅಂತ ಬೈತಿರ್ಬೋದು ಅಂತ ಜನ ತಮಾಷೆ ಮಾಡ್ತಿದ್ದಾರೆ. ಐಫೋನ್ 16 ಪ್ರೋನಲ್ಲಿ ಸ್ವಲ್ಪ ದೊಡ್ಡ ಪರದೆಗಳಿವೆ. ಐಫೋನ್ 15 ಪ್ರೋನಂತೆ ಅದೇ ವಿನ್ಯಾಸ ಮತ್ತು ಒಂದು ಹೆಚ್ಚುವರಿ ಬಟನ್, ಅದು ಕ್ಯಾಮರಾ ಕಂಟ್ರೋಲ್. ಹಾರ್ಡ್ವೇರ್ ವರ್ಸಸ್ ಸಾಫ್ಟ್ವೇರ್ ಚರ್ಚೆನೂ ಇದೆ. ಯಾವುದೇ ಮುಖ್ಯ ಸಾಫ್ಟ್ವೇರ್ ಬದಲಾವಣೆ ಮಾಡದೆ ಕೇವಲ ಹಾರ್ಡ್ವೇರ್ ಬದಲಿಸಿ ಏನ್ ಪ್ರಯೋಜನ ಅಂತ ಜನ ಕೇಳ್ತಿದ್ದಾರೆ. ಐಫೋನ್ ಪೀಳಿಗೆಯಿಂದ ಪೀಳಿಗೆಗೆ ಹೇಗೆ ಭಿನ್ನವಾಗಿದೆ ಅಂತ ಕೆಲವರು ಕೇಳ್ತಾ ಇದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ಐಫೋನ್ಗಳು ಒಂದೇ ಆಗಿವೆ ಅಂತ ಕೆಲವರು ಬರೆದಿದ್ದಾರೆ. ಇನ್ನು ಯಾವುದೇ ದೊಡ್ಡ ಬದಲಾವಣೆ ಇಲ್ಲದ ಈ ಫೋನ್ಗಳನ್ನ ಖರೀದಿ ಮಾಡೋಕೆ ಜನ ಭಾರಿ ಮೊತ್ತವನ್ನ ಖರ್ಚು ಮಾಡ್ತಾರೆ. ಅದಕ್ಕೆ ಏನ್ ಕಾರಣ? ಹೊಸ ಐಫೋನ್ ಬಂದ ಮೇಲೆ ಹಳೆ ಐಫೋನ್ ಬಳಸೋದು ಇಂದಿನ ಕಾಲದಲ್ಲಿ ನಾಚಿಕೆಗೇಡಿನ ಸಂಗತಿ ಆಗ್ಬಿಟ್ಟಿದೆ. ಅದೊಂದು ಸ್ಟೇಟಸ್ ಸಿಂಬಲ್ ಆಗ್ಬಿಟ್ಟಿದೆ, ಪ್ರೆಸ್ಟೀಜ್ ಇಶ್ಯೂ ಅನ್ನುವಂತಾಗಿದೆ. ಆಪಲ್ ತನ್ನ ಮಾರ್ಕೆಟಿಂಗ್ ಇದೇ ತರದಲ್ಲಿ ಮಾಡಿದೆ. ಅದಕ್ಕೆ ತಕ್ಕಂತೆ ಆಪಲ್ನ ಜಾಹೀರಾತುಗಳು, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಇರುತ್ತೆ. ಕೈಯಲ್ಲಿರೋ ಹಣ ಕೊಟ್ಟು ಜನ ಹೊಸ ಐಫೋನ್ ಖರೀದಿ ಮಾಡಿದ್ರೆ ಸಮಸ್ಯೆ ಇಲ್ಲ, ಆದ್ರೆ ಬಹುತೇಕ ಯುವಜನ ಹೊಸ ಐಫೋನ್ಗಾಗಿ ಸಾಲದ ಬಲೆಗೆ ಬೀಳ್ತಿದ್ದಾರೆ. ಸುಲಭ ಇಎಂಐ ಎಂಬ ಸಾಲದ ಸುಳಿಗೆ ವಿದ್ಯಾರ್ಥಿಗಳು, ಯುವಜನರು, ಗೃಹಿಣಿಯರು ಸಿಲುಕ್ತಿದ್ದಾರೆ. ಹಳೆ ಐಫೋನ್ನ ಇಎಂಐ ಇನ್ನೂ ಬಾಕಿ ಇರುವಾಗ ಹೊಸ ಐಫೋನ್ ಖರೀದಿ ಮಾಡೋ ಯುವಕರು ಇದ್ದಾರೆ. ಯುವಕರ ಕೈಯಲ್ಲಿ ಬರೋ ಸಣ್ಣ ಸಂಬಳದ ಬಹುಪಾಲು ಭಾಗ ಇಎಂಐಗಳಿಗೆ ಹೋಗೋದಿದೆ. ಇದರಿಂದಾಗಿ ಅವರು ಅನಗತ್ಯ ಸಾಲದ ಹೊರೆಯನ್ನ ಹೊತ್ಕೊಳ್ತಾರೆ. 10,000-20,000 ರೂಪಾಯಿ ಸಂಬಳ ಇರೋ ಯುವಕ ಯುವತಿಯರು ಯಾರ್ಯಾರನ್ನೋ ಇಂಪ್ರೆಸ್ ಮಾಡೋಕೆ ಸಾಲ ಮಾಡಿ ಐಫೋನ್ ಖರೀದಿ ಮಾಡುವ ಖಯಾಲಿಗೆ ಬೀಳ್ತಿದ್ದಾರೆ. ತಿಂಗಳ ಸಂಬಳ ಬರುವಾಗ ಅಗತ್ಯಗಳ ಪಟ್ಟಿ ಮೊದಲೇ ದೊಡ್ಡದಿರುವಾಗ ಅದರ ಜೊತೆಗೆ ಐಫೋನ್ ಅಂತಹ ಅನಿವಾರ್ಯವಲ್ಲದ ಸ್ಟೇಟಸ್ ಸಿಂಬಲ್ನ ಹೊರೆಯೂ ಅವರ ಮೇಲೆ ಬೀಳುತ್ತೆ. ಮರುಪಾವತಿ ಬಹಳ ಸುಲಭ ಅಂತ ಮಾರ್ಕೆಟ್ ಮಾಡಲಾಗುವ ಈ ಇಎಂಐ ಯೋಜನೆಗಳು ನಂತರ ದೊಡ್ಡ ಕಂಟಕವಾದ ಅದೆಷ್ಟೋ ಘಟನೆಗಳಿವೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.